ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನುಗ್ರೀಶ್ ಕುಕ್ಕಿಂಗ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತು ನಾನು ನಿಮಗೆ ಕಲ್ಲಂಗಡಿ ಹಣ್ಣು ಸಿಪ್ಪೆಯಿಂದ ಒಂದು ನೀವು ರೆಸಿಪಿ ಮಾಡೋದು ಹೇಗೆ ಅಂತ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋದ ಬನ್ನಿ ಎಲ್ಲ ಕಲ್ಲಂಗಡಿ ಸಿಪ್ಪೆಯನ್ನು ಎಸೆತಿರ್ತೀರ ಆದರೆ ಇದನ್ನು ನೋಡಿದ ಮೇಲೆ ನೀವು ಖಂಡಿತ ಎಸೆಯೋದಿಲ್ಲ ಏಕೆಂದರೆ ಮಕ್ಳಿಗಂತೂ ಇದು ಇಷ್ಟ ಆಗುತ್ತೆ ನೋಡಿ ನಾನೀಗ ಕಲ್ಲಂಗಡಿಯನ್ನು ಸಿಪ್ಪೆಯಿಂದ ಹಣ್ಣು ಇರುತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ ಹಾಗೆ ಹಿಂದೆಗಡೆ ಗ್ರೀನ್ ಕಲರ್ ಇರೋದನ್ನು ಕೂಡ ತೆಗೆದಿಟ್ಟಿದ್ದೀನಿ ಸಿಪ್ಪೆನ ವೈಟ್ ಪೋರ್ಷನ್ ಮಾತ್ರ ನಾನಿಲ್ಲಿ ತಗೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊತಿದ್ದೀನಿ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ತುಂಬ ಸಣ್ಣದಾಗಿಯೇ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಚಿಕ್ಕದಾಗಿಯೇ ಇದನ್ನು ಇದ್ದೀನಿ ನೋಡಿ ಈ ರೀತಿ ಹೆಚ್ಚಿಟ್ಕೊಂಡ ಮೇಲೆ ನಾನಿಲ್ಲಿ ಅದನ್ನು ನೋಡಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಸ್ಟವ್ ಆನ್ ಮಾಡಿ ಅದು ಎಷ್ಟಿದೆಯೋ ಅದ್ರದ್ದು ಡಬ್ಬಲಷ್ಟು ನೀರು ಹಾಕಿ ನಾನು ಬಿಸಿ ಮಾಡ್ತಾ ಇದ್ದೀನಿ ನೋಡಿ ಹೆಚ್ಚಿಟ್ಕೊಂಡಿರೋದನ್ನು ನಾನಿಲ್ಲಿ ನೀರು ಬಿಸಿ ಇಟ್ಟಿದ್ದೀನಿ ಅಲ್ಲಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಅನ್ನೋ ಥರ ಬರಬೇಕು ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ತುಂಬ ಬೇಯೋದು ಬೇಕಾಗಲ್ಲ ಒಂದು ಐದು ನಿಮಿಷ ಸಾಕಾಗುತ್ತೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಅನ್ನೋ ಅಷ್ಟಲ್ಲೇ ಇದನ್ನು ತೆಗೆದಿಟ್ಬಿಡಿ ನಾನೀಗ ಸ್ಟೌವ್ನ ಆಫ್ ಮಾಡಿಟ್ಟಿದ್ದೀನಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಜಾಸ್ತಿ ಇದು ಬೇಯೋದು ಬೇಕಾಗಲ್ಲ ಐದು ನಿಮಿಷ ಸಾಕು ನೆಕ್ಸ್ಟು ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ನೀರು ತಗೊಂಡಿದ್ದೀನಿ ಒಂದು ಕಪ್ಪು ಹೆಚ್ಚಿಟ್ಟಿರುವಂತಹ ಕಾಯಿಗೆ ನಾನಿಲ್ಲಿ ಒಂದು ಕಪ್ ಸಕ್ಕರೆ ಒಂದು ಕಪ್ ನೀರು ಹಾಕಿ ಅದು ಸ್ವಲ್ಪ ಕುದಿ ಬರಬೇಕು ಪಾಕ ಬರೋದಲ್ಲ ಸ್ವಲ್ಪ ಕುದಿ ಕುದಿ ಬರಬೇಕು ಅಲ್ಲಿ ತನಕ ಇದನ್ನು ಬೇಯಿಸಿಟ್ಕೊಳ್ಳಿ ನೋಡಿ ಈಗ ಇದು ಕುದೀತಾ ಇದೆ ಸಣ್ಣ ಉರಿಲೇನೇ ಇದನ್ನ ಕುದಿಸ್ಬೇಕು ನೋಡಿ ಈಗ ಕುದೀತಾ ಇದೆ ಈ ಟೈಮಲ್ಲಿ ನಾನು ನಾನು ಸೋಸ್ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಈಗ ಇದು ಸಣ್ಣ ಉರಿಲಿ ಸ್ವಲ್ಪ ಕುದಿ ಬರಬೇಕು ಜಾಸ್ತಿ ಪಾಕ ಅಂಟಿ ರೀತಿ ಬರಬಾರ್ದು ನೋಡಿ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷ ಸಾಕು ಜಾಸ್ತಿ ಬೆಂದರೆ ಚೆನ್ನಾಗಿರೋದಿಲ್ಲ ನೋಡಿ ಈಗ ಇದು ಕುದೀತಾ ಇದೆ ನಾನೀಗ ಆಫ್ ಮಾಡ್ತೀನಿ ಇದನ್ನು ಹಾಗೆ ಒಂದು ಹತ್ತು ನಿಮಿಷ ಕಾಲ ಬಿಡಬೇಕಾಗುತ್ತೆ ಸ್ಟವ್ ಆಫ್ ಮಾಡಾದ ಮೇಲೆ ನೋಡಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಕಾಲ ಹಾಗೆ ಬಿಟ್ಟು ನಾನಿಲ್ಲಿ ಮೂರು ಕಪ್ ರೀತಿ ಮಾಡಿಕೊಂಡು ಮೂರು ಕಪ್ಗೂ ಹಾಕ್ತಾ ಹಾಕ್ತಾಯಿದ್ದೀನಿ ಬರೀ ನಾನು ಬೇಯಿಸಿರುವಂತಹ ಕಾಯಿನ ಹಾಕ್ತಾಯಿದ್ದೀನಿ ಹೊರತು ನಾನು ಇಲ್ಲಿ ಪಾಕ ಹಾಕ್ತಾಯಿಲ್ಲ ಹಾಗೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಹಾಕೊಳ್ಳಿ ನೋಡಿ ಈಗ ನಾನು ಎಲ್ಲೋ ರೆಡ್ಡು ಹಾಗೆ ಗ್ರೀನ್ ಕಲರ್ ಮೂರನ್ನು ಇದ್ದೀನಿ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ಯೂಸ್ ಮಾಡ್ಕೊಬೋದು ಇದನ್ನು ಹಾಗೇ ಆ ಕಲರೆಲ್ಲ ಹಿಡಿಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒನ್ ಅವರ್ ಅಷ್ಟು ಕಾಲ ನಾನು ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಹಾಗೇನಾಗುತ್ತೆ ಕಲರೆಲ್ಲ ಅಬ್ಸರ್ವ್ ಆಗಿರುತ್ತೆ ನೋಡಿ ಒನ್ ಅವರ್ ಆದಮೇಲೆ ನಾನಿಲ್ಲಿ ಇದು ಕಲರೆಲ್ಲ ಅಬ್ಸರ್ವ್ ಅಂತ ನಾನು ಒನ್ ಅವರ್ ಹಾಗೆ ಬಿಟ್ಟಿದ್ದೀನಿ ಅದಾದಮೇಲೆ ನಾನಿಲ್ಲಿ ಅದನ್ನು ನೀರು ನಮ್ಶನೆಲ್ಲ ತೆಗಿತಾ ಇದ್ದೀನಿ ಅದಕ್ಕೆ ಸೋಸ್ಕೊಳ್ತಾ ಇದ್ದೀನಿ ನೀರಿನಂಶನೆಲ್ಲ ನಮ್ಶನೆಲ್ಲ ತೆಗೆದು ನಾನಿಲ್ಲಿ ಟಿಶ್ಯೂ ಪೇಪರ್ಗೆ ಇದ್ದೀನಿ ಅದು ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಇಲ್ಲಾಂದರೆ ಅದು ಕೆಟ್ಟೋಗುತ್ತೆ ಜಾಸ್ತಿ ಕಾಲ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ನೋಡಿ ಅದಕ್ಕೆ ಎಲ್ಲ ಕಲರ್ ಅದು ನೀರು ನಂಶನ ಟಿಶ್ಯೂ ಪೇಪರಲ್ಲಿ ಇಡ್ತಾ ಇದ್ದೀನಿ ಇದಾದಾಗ ಎಷ್ಟು ದಿನ ಬೇಕಾದರೂ ಇಟ್ಕೊಬೋದು ಟಿಶ್ಯೂ ಪೇಪರ್ಗೆ ಹಾಕಿ ನೀರನ್ನೆಲ್ಲ ಅಬ್ಸರ್ವ್ ಮಾಡಲಿ ಅಂತ ಹಾಗೆ ಇಡ್ತಾ ಇದ್ದೀನಿ ಇದರಿಂದಾಗಿ ನೀವು ಎಷ್ಟು ದಿನ ಕಾಲ ಬೇಕಾದರೂ ಇಟ್ಕೊಬೋದು ಯಾವುದೇ ರೀತಿ ಏನೂ ಆಗೋಲ್ಲ ಇದು ಮನೆಯಲ್ಲೇ ಮಾಡ್ಕೊಂಡೆ ಅನ್ನೋ ಖುಷಿನೂ ಇರುತ್ತೆ ಮತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಈಗ ಇದು ಡ್ರೈ ಆಗಿದೆ ಸ್ವಲ್ಪ ಬೇಕಾದರೆ ಬಿಸಿಲಲ್ಲೂ ಇಟ್ಕೊಬೋದು ಒಂದು ಐದರಿಂದ ಒಂದು ಹತ್ತು ನಿಮಿಷ ಸಾಕು ಹಾಗೇನಾಗುತ್ತಿದೆ ಜಾಸ್ತಿ ದಿನ ಬರುತ್ತೆ ಬೇಗ ಕೆಡೋದಿಲ್ಲ ನಾನು ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ನೋಡಿ ಈ ಥರ ಟೂಟಿ ಫ್ರೂಟಿನ ನಾವು ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯಿಂದನೂ ಮಾಡಿ ಮತ್ತು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ನೋಡಿ ಈಗ ಸೂಪರ್ ಆಗಿರೋವಂಥ ಟೂಟಿ ಫ್ರೂಟಿ ಕಲ್ಲಂಗಡಿ ಹಣ್ಣು ಸಿಪ್ಪೆಯಿಂದ ಮಾಡಿರೋವಂಥದ್ದು ಹೀಗೆ ನಮ್ಮ ಚಾನಲ್ನ ವ್ಯೂ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು